ಹಾಯ್ ಫ್ರೆಂಡ್ಸ್, ನೋಡಿ ಕಾಡು ಮಲ್ಲೇಶ್ವರ ಬೆಟ್ಟದ ದಾರಿ. ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಇವತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಸದಾಗಿ ರೆಸ್ಟೋರೆಂಟ್ ಎಲ್ಲ ಓಪನ್ ಮಾಡ್ತಾ ಇದಾರೆ. ಬರೋರು ಬನ್ನಿ, ಕೈಲಾಸಗಿರಿ ರೋಡು, ಕಾಡು ಮಲ್ಲೇಶ್ವರ ಬೆಟ್ಟ. ಬರೋರು ಎರಡು ಪ್ಲೇಸನ್ನು ನೋಡ್ಕೊಂಡು ಹೋಗ್ಬೋದು ನೀವು. ನೋಡಿ ಫ್ರೆಂಡ್ಸ್, ಬೆಟ್ಟದ ದಾರಿ, ಕೈಲಾಸಗಿರಿ ಬೆಟ್ಟದ ದಾರಿ. ಇಲ್ಲ, ಇದು ಇದು ಹತ್ಬೇಕಲ್ಲ ಮಜಿಗರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ರೈಟ್ಗೆ ಹೋದ್ರೆ ಕೈಲಾಸಗಿರಿ ದೇವಸ್ಥಾನ, ಬೆಟ್ಟದಲ್ಲಿರೋ ಗುಹೆ ಎಲ್ಲ ಕಾಣಿಸುತ್ತೆ. ನಾವು ಹೋಗ್ತಿರೋದು ಈ ಕಡೆ ಇವಾಗ, ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ದಾರಿ ಇದು. ನೋಡಿ ಫ್ರೆಂಡ್ಸ್, ಇದು ಕೈಲಾಸಗಿರಿ ಬೆಟ್ಟ. ನೋಡಿ ಫ್ರೆಂಡ್ಸ್, ಗಿಡಗಳ ಮಧ್ಯದಲ್ಲಿ ದಾರಿ, ಇನ್ನ ರೆಡಿ ಮಾಡ್ತಾ ಇದಾರೆ ರೋಡ್ ಎಲ್ಲ. ರೆಡಿಯ ನಡಿ ಟ್ರೆಕ್ಕಿಂಗ್ ಮೇಲೆ ಇಂಟ್ರೆಸ್ಟ್ ಇರೋರು ಯಾರನ್ನ ಬಿಡ್ಬೋದು. ನಮ್ಮ ನವೀನ ಅವ್ರದ್ದು ಗಾಡಿ ಹತ್ತಾ ಇಲ್ಲ ಫ್ರೆಂಡ್ಸ್. ನಮ್ಮ ನವೀನ ಅವ್ರದ್ದು ಗಾಡಿ ನಿಲ್ದೋಗಿದೆ, ದಮ್ ಹೊಲ್ಟೋಗಿದೆ ಫ್ರೆಂಡ್ಸ್. ಬುಲೆಟ್ ಇದ್ಕೊಂಡು ಇದಾವೆ, ಸ್ಪ್ಲೆಂಡರ್ ಇದ್ಕೊಂಡ್ ಬಂದಿದ್ದಾನೆ. 10 ವರ್ಷ ಹಿಂದೆ ಗಾಡಿದು ನಿಲ್ದೋಗಿದೆ, ಹತ್ತಾ ಇಲ್ಲ ಫ್ರೆಂಡ್ಸ್ ಗಾಡಿ ಇದು. ನೋಡಿ ಫ್ರೆಂಡ್ಸ್, ನಮ್ಮ ಅಭಿಷೇಕ್ ಬಚ್ಚನ್ ಅವ್ರು ಹೆಂಗಸ್ತಾ ಇದಾರೆ, ಫುಲ್ ಜೂಮ್ ಅಲ್ಲಿ ಇದಾರೆ ಫ್ರೆಂಡ್ಸ್. ನೋಡಿ ಕೆಳಗಡೆಯಿಂದ ತೋರಿಸ್ತೀನಿ, ರೇಸ್ ಗುರ್ಮ ಹತ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಗಾಡಿ ಹತ್ತಾ ಇಲ್ಲ. ಯಾರನ್ನ ಬರೋಂಗಿದ್ರೆ ಕಲರ್ ಕಾರಲ್ಲಿ ಬನ್ನಿ, ನಮ್ಮ ಒಂದು ಗೇರ್ ಗರ್ಗರ್ ಅಂತ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದೊಡ್ಡ ಅಪ್ಪು ಬರುತ್ತೆ ಇವಾಗ. ನಮ್ಮವನ್ ಹೆಂಗಸ್ತ ನೋಡಿ, ಇವಾಗ ಟರ್ನ್ ಮಾಡ್ಕೊಂತಿದ್ದಾನೆ, ಮಾಡ್ಕೊಂತಿದ್ದಾನೆ. ನೋಡಿ ಫ್ರೆಂಡ್ಸ್, ಹತ್ತತ್ತು ಇವಾಗ ಗಾಡಿ. ತೊಳೆದ್ರೆ ಅಲ್ಲಿ ಇರೋದ ಬರಲ್ಲ ಅವ್ರು, ಅಷ್ಟೇ ಆಗೋಯ್ತು ಅವ್ರದ. ಒನ್ ಡೇ ಟ್ರಿಪ್ ಬರೋರು ಬರ್ಬೋದು ಫ್ರೆಂಡ್ಸ್. ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ, ಬೆಟ್ಟ ಗುಟ್ಟದೆಲ್ಲ ನಡುವೆ ದೇವಸ್ಥಾನ ಇರುತ್ತೆ. ಬನ್ನಿ ಈ ಕಡೆ ಕೈಲಾಸಗಿರಿ ಬೆಟ್ಟ ನೋಡಿ ಫ್ರೆಂಡ್ಸ್. ಇದು ಕಾಡು ಮಲ್ಲೇಶ್ವರ ಬೆಟ್ಟ ಕಾಣಿಸ್ತಾ ಇಲ್ಲ, ಮರದ ಹೊರಗಲಿದೆ ಮತ್ತೆ ತೋರಿಸಿದಲ್ಲಿ. ನೋಡಿ ಫ್ರೆಂಡ್ಸ್, ಒಳ್ಳೆ ಲೊಕೇಶನ್ಗಳಿರುತ್ತೆ ಇಲ್ಲಿ. ಬನ್ನಿ ಫ್ಯಾಮಿಲಿ ಜೊತೆ ಬಂದು ಒನ್ ಡೇ ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು, ಒನ್ ಡೇ ಟ್ರಿಪ್ಪು. ಸೂಪರ್ ಆಗಿರುತ್ತೆ. ನೋಡಿ
ಫ್ರೆಂಡ್ಸ್ ನಮ್ಮ ಹುಡುಗರು ಅಲ್ಲಿ ಕುತ್ಕೊಂಡಿದ್ದಾರೆ. ನಾವು ದಾರಿಯಲ್ಲಿ ಬಿಟ್ಟು ದಾರಿ ಅಲ್ಲಿದೆ, ನಾವು ಅಡ್ಡ ದಾರಿಯಲ್ಲಿ ಬರ್ತಾ ಇದ್ದೀವಿ. ಬೆಟ್ಟದಲ್ಲಿ ಹತ್ಕೊಂಡು ನೋಡಿ, ಹಿಂಗೆ ಹತ್ತಿವಿ ಮೇಲೆಗೆ, ಎಲ್ಲ ಹತ್ತೀವಿ ಫುಲ್ ಟಾಪ್ಗೆ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಎಂತ ಹತ್ರ ಹತ್ತಾ ಇದ್ದಾರೆ ಬೆಟ್ಟ, ಕೈ ಕಾಲು ಮುರಿದೋಗಿದೆ ಏನ ಮಗನ ಫ್ರೆಂಡ್ಸ್ ಇದ್ರಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲಿ ಅಲ್ಲಿ ಕುತ್ಕೊಂಡು ಫಸ್ಟ್ ಹುಡುಗ ಅಲ್ಲಿ ಕುತ್ಕೊಂಡಿದ್ರಲ್ಲ, ಅಲ್ಲಿ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ನೋಡಿ ನಮ್ಮ ಅಭಿಷೇಕ್ ಬಚ್ಚನ್ ಅವ್ರು ಹತ್ತಾ ಇದ್ದಾರೆ, ಅವ್ರು ಹುಡುಗಿ ಯಾರು ಕೊಡ್ತಾ ಇಲ್ಲ ಅಂದ್ಬಿಟ್ಟು ವಾಕಿಂಗ್ ಮಾಡ್ತಾರೆ ಬೆಟ್ಟಕ್ಕೆಲ್ಲಿಂದ, ಬೆಳಿಗ್ಗೆನೆ ಎದ್ದು ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಒನ್ ಡೇ ಟ್ರಿಪ್ಗೆ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬಂದೆ, ರೋಡಲ್ಲಿ ಬನ್ನಿ. ನಾವು ಫ್ರೆಂಡ್ಸ್ ಬಂದಿರೋದಕ್ಕೆ ಬೆಟ್ಟ ಹತ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಲೊಕೇಶನ್ ಎಲ್ಲ ಹೆಂಗಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿಂತಾಮಣಿ, ಇದೆಲ್ಲ ಕಡೆ ಬಂದರೆ ಉಪ್ಪುಪೇಟೆ ನೋಡಿ. ನವೀನ್ ಅವರು ಟಿಫನ್ ಎತ್ಕೊಂಡು ಹತ್ತಾ ಇದ್ದಾರೆ ಪೋಸ್ಟ್, ಅವರೇ ತಿನ್ನೋದ್ರಲ್ಲಿ ನಮ್ಮ ಬ್ಯಾಚಲ್ಲಿ ಇವರೇ ಪೋಸ್ಟ್ ಇರೋದು. ನೋಡಿ ಫ್ರೆಂಡ್ಸ್, ಟಿಫನ್ ತಿನ್ನಕ್ಕೆ ರೆಡಿ ಆಗ್ತಾ ಇದೀವಿ ಇವಾಗ. ಓಕೆ, ಕುತ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಅಭಿಷೇಕ್, ಅಭಿಷೇಕ್ ಬಚ್ಚನವ್ರೆ ಹಸು ಆಗ್ತಾ ಇದೆ, ಏನಣ್ಣ ತಿಂತೀರ? ಟಿಫನ್ ಮಾಡ್ತಾ ಇದೀವಿ. ಏನ್ ತಂದಿರಿ ಫ್ರೆಂಡ್ಸ್ ಟಿಫನ್? ಓಕೆ ಫ್ರೆಂಡ್ಸ್, ಬನ್ನಿ ಟಿಫನ್ ಮಾಡೋಣ. ನೀವು ಯಾವಾಗ ಬನ್ನಿ ನಮ್ಮ ಜೊತೆ ಟ್ರಿಪ್ಪು, ನಿಮ್ಮ ನಿಮ್ಮೂರ ಕಡೆ ಯಾವ್ದಾನ ಬೆಟ್ಟಗಳಿದ್ರೆ ಖರೀದಿ ಬರ್ತೀವಿ, ಟ್ರೆಕ್ಕಿಂಗ್ ಮಾಡೋಣ. ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಬೆಟ್ಟದ ಮೇಲೆ ಗೋಶಾಲೆ ಇದೆ ನೋಡಿ, ಎಷ್ಟು ಮೇಲೆ ಕತ್ತಿದೆ ಹಸುಗಳು ನೋಡಿ. ಕೆಳಗಡೆ ಇದು ಪ್ರದೇಶ, ಅಲ್ಲಿಂದ ಇಲ್ಲಿವರೆಗೂ ಹತ್ತಿದೆ. ಯಾವುದೇ ಹಸುಗಳನ್ನು ಕಸಾಯ ಠಾಣೆಗೆ ಕೂಡ ಬದಲು ಬೆಟ್ಟದ ಮೇಲೆ ಬಂದು ಗೋಶಾಲೆಗೆ ನೀಡಿ, ಅವರು ನೋಡಿ ಫ್ರೆಂಡ್ಸ್, ಬೆಟ್ಟದ ಮೇಲೆ ಬಂದಿದ್ದೀವಿ ಇವಾಗ ನೋಡಿ. ನೋಡಿ ಇಲ್ಲಿ ಬಾವಿ ಇದೆ ಕುಡಿಯೋ ನೀರು, ಫುಲ್ಲು ನೀಟಾಗಿ ಫಿಲ್ಟರ್ ನೀರು ಇದ್ದಂಗಿರುತ್ತೆ. ಒಳಗಡೆ ನೋಡಿ ಬಾವಿ ತೋರಿಸಿ ನೋಡಿ, ಒಳಗಡೆ ಎಲ್ಲ ಕ್ಲೀನಾಗಿ ನೀರೆಲ್ಲ ಚೆನ್ನಾಗಿರುತ್ತೆ ಕುಡಿಯೋ ನೀರು ನೋಡಿ. ಫುಲ್ ಟಾಪಲ್ಲಿರೋದು ಇದು ಬಾವಿ, ಬಂದಾಗ ಯಾವಾಗ ನಾ ಈ ಬಾವಿ ಹತ್ರಕ್ಕೆ ಬಂದೋಗಿ. ಸ್ವೀಟಾಗಿರುತ್ತೆ ನೀರೆಲ್ಲ ಇದು. ಮೇಲೆ ದೇವಸ್ಥಾನ ಇದೆ, ಬನ್ನಿ ಅಲ್ಲಿಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಕೆಳಗಡೆ ಬಾವಿ ತೋರಿಸೋಣ, ಅದ್ರಿಗಿನ ಮೇಲೆ ಇರೋದು ಇದು ಟಾಪ್ ಅಂದರೆ ಇದೇ ಬರೋದು, ಇದೆಲ್ಲ ಫುಲ್ಲು ನೋಡಿ ಇಲ್ಲಿಂದ ಕಾಣಿಸುತ್ತೆ. ಬನ್ನಿ ದೇವಸ್ಥಾನ ನೋಡಿ, ಬನ್ನಿ ಬನ್ನಿ ತೋರಿಸಿ ಒಳಗಡೆ ನೋಡಿ ಫ್ರೆಂಡ್ಸ್, ಈಶ್ವರನ ದೇವಸ್ಥಾನ ಇರೋದು ಒಳಗಡೆ. ಬನ್ನಿ ಫ್ರೆಂಡ್ಸ್ ತೋರಿಸಿ ಒಳಗಡೆಗೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೆ ಪೂಜೆ ಮಾಡಿದ್ದಾರೆ ಎಲ್ಲ, ಇವತ್ತು ಹೂ ಎಲ್ಲ ಇನ್ನೂ ಫ್ರೆಶ್ ಆಗಿದೆ ನೋಡಿ. ಶಿವಲಿಂಗ ಇದೆ ಇಲ್ಲಿ, ಬಂದವರು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡೋಗಿ. ಹೌದು ಫ್ರೆಂಡ್ಸ್, ಬಂದು ಪೂಜೆ ಮಾಡ್ಕೊಂಡೋಗಿ ಇಲ್ಲಿ ನೋಡಿ. ನಂದಿ ವಿಗ್ರಹ ಇದೆ ಇಲ್ಲಿ ಮುಂದೆ, ಎಲ್ಲ ಶಿವಾಲಯ ಮುಂದೆ ನಂದಿ ಇದ್ದೇ ಇರ್ತಾರೆ ನೋಡಿ. ಕೆಳಗಡೆಯಿಂದ ದಾರಿ ಇಲ್ಲ ಇಲ್ಲಿಗೆ, ಇದನ್ನು ಎತ್ಕೊಂಡ್ಬಂದು ಹಿಂದೂ ಬಂದವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಷ್ಟು ಉದ್ದ ಇದೆ ನೋಡಿ ಗಡುಗಂಬೆ. ಫ್ರೆಂಡ್ಸ್, ಇನ್ನ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡದಾಗಿ ಕಟ್ತಾ ಇದ್ದಾರೆ, ಬನ್ನಿ ಅದು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡದಾಗಿ ಕಟ್ತಾ ಇದ್ದಾರೆ. ಇಲ್ಲರಿಗೂ ಬರುತ್ತೆ ಗಾಡಿಗಳು, ಕಾರು ಏನಾಗಲಿ ಇಲ್ಲರಿಗೂ ಬರುತ್ತೆ. ಟೂ ವೀಲರಿಂದ ಫೋರ್ ವೀಲರ್ ಎಲ್ಲ ವೆಹಿಕಲ್ಲು ಬರುತ್ತೆ ಇಲ್ಲರಿಗೂ. ಇಲ್ಲಿಂದ ಮೇಲೆ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್. ಈ ದೇವಸ್ಥಾನ ಅವರು ಕನ್ಸಲ್ಲಿ ಬಂದು ಆಂಜನೇಯ ಸ್ವಾಮಿಯಲ್ಲಿ ಇರೋದು, ನನಗೆ ಇಲ್ಲಿ ದೇವಸ್ಥಾನ ಕಟ್ಕೊಡಿ ಅಂತ ಕೆಳಗಡೆ ಊರಲ್ಲಿ ಒಬ್ಬ ಅಣ್ಣನಿಗೆ, ಅಣ್ಣ ಅವರು ಜಮೀನೆಲ್ಲ ಮಾರಿ ಈ ದೇವಸ್ಥಾನ ಕಟ್ಸ್ಕೊಡ್ತಾ ಇದ್ದಾರೆ. ಉಚಿತ ಊಟ ಇರುತ್ತೆ, ಪ್ರಸಾದ 24 hours ಇರಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಚೆನ್ನಾಗಿರುತ್ತೆ ಊಟ ಎಲ್ಲ ಚೆನ್ನಾಗಿರುತ್ತೆ ನೋಡಿ. ತೆಂಗಿನಕಾಯಿ ಎಲ್ಲ ಅರ್ಕೆ ಕಟ್ಟಿರೋದು, ಏನನ್ನ ಅಂದ್ಕೊಂಡು ಕಟ್ಟಿದ್ರೆ ಒಳ್ಳೇದಾಗುತ್ತೆ. ನೋಡಿ ಮಿಟ್ಸ್, ಒಂದೇ ಟ್ರಿಪ್ಪಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವೆಲ್ಲ.
ಚೆನ್ನಾಗಿತ್ತು. ಮೇಲೆ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಆಡ್ಕೊಂಬಂದಿದ್ದೀವಿ. ನೋಡಿ ನೋಡಿ, ಇಲ್ಲಿ ನಾನು ಆಡ್ತಾ ಇದ್ದೀನಿ ಡ್ಯಾನ್ಸು. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಗಿರೀಶ್ 555 ಎಂದು ಬರುತ್ತೆ ನಮ್ದು ಯೂಟ್ಯೂಬ್ ಚಾನಲ್ಲು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.